ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಶ್ರೀನಿವಾಸ್ ಗಿರೀಶ್ ಹಾಗೂ ಶಿವರಾಮ್ ಸೇರಿ ದೊಡ್ಡಮನೆ ಬಾಡೂಟ ಅಂತ ಹೊಸ ಹೋಟೆಲ್ ಒಂದನ್ನ ಇಂದು ಶುರು ಮಾಡಿದ್ದಾರೆ. ಈ ಹೋಟೆಲ್ನ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಹುಟ್ಟುಹಬ್ಬಕ್ಕೆ ಉಡುಗೊರೆಯಾಗಿ ಆರಂಭಿಸಲಾಗಿದೆ. ಈ ಹೋಟೆಲ್ ಅನ್ನ ಸ್ವತಃ ಶಿವಣ್ಣ ಅವರೇ ಇಂದು ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸುರೇಶ್ ಗೌಡರು, ಲಕ್ಷ್ಮೀನಾರಾಯಣ್, ಬಾಗೇಗೌಡರು ಸೇರಿದಂತೆ ಇನ್ನಿತರ ಗಣ್ಯರು ಭಾಗಿಯಾಗಿದ್ರು. ಈ ಹೋಟೆಲ್ನಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಬಾಡುಟ್ಟುವನ್ನ ಸೌದೆ ಒಲೆಯಲ್ಲಿ ತಯಾರಿಸೋದು ವಿಶೇಷವಾಗಿದ್ದು, ದೊಡ್ಡಮನೆ ಜೊತೆ ಒಡನಾಟ ಹೊಂದಿರುವ ಶ್ರೀನಿವಾಸ್ ಈ ಹೋಟೆಲ್ನ ಮಾಲೀಕರಾಗಿದ್ದಾರೆ. ಇನ್ನು ಏನೇನೆಲ್ಲ ಈ ಹೋಟೆಲ್ನಲ್ಲಿ ಸ್ಪೆಷಲ್ ಆಗಿರುತ್ತೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಕ್ರಾಸ್ನಲ್ಲಿರೋ ದೊಡ್ಡಮನೆ ಬಾಡುಟ ಹೋಟೆಲ್ಗೆ ಒಮ್ಮೆ ಭೇಟಿ ಕೊಡಿ. ಅದಕ್ಕೋಸ್ಕರ ಶ್ರೀನಿವಾಸರು ಒಳ್ಳೇದಾಗಲಿ ಅಂತೇಳಿ ದೊಡ್ಡಮನೆ ಬಹಳ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಇದ್ದೀರಪ್ಪ. ಇವತ್ತು ಶ್ರೀನಿವಾಸ್ ಅವರು ದೊಡ್ಡಮನೆ ಬೋರ್ಡ್ ಬಾಡೂಟ ಅಂತ ಒಂದು ನಾನ್ ವೆಜ್ ಹೋಟ್ಲನ್ನು ಶಿವರಾಜ್ ಕುಮಾರ್ ಕೈಲಿ ಉದ್ಘಾಟನೆ ಮಾಡಿಸೋರೆ. ಇವತ್ತು ಶ್ರೀನಿವಾಸ್ ಮತ್ತು ಶ್ರೀನಿವಾಸ್ ಅವರು ಇವರು ಸುಮಾರು 35-40 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ಡಾಕ್ಟರ್ ರಾಜ್ಕುಮಾರ್ಗೆ ಇವ್ರ ಮನೆ ಇವ್ರ ಹೋಟ್ಲಿಂದ ಎಲ್ಲ ಪದಾರ್ಥಗಳು ಹೋಗ್ತಾಯಿದ್ವು ಅಲ್ಲಿಗೆ ಅಂತ. ಶ್ರೀನಿವಾಸ್ ಅವರು ಇವತ್ತು ಬಸ್ಕೇಳಿ ಕ್ರಾಸ್ನಲ್ಲಿ ದೊಡ್ಡಮನೆ ಬಾಡೂಟ ಅಂತ ಒಂದು ಹೋಟ್ಲು ಓಪನ್ ಮಾಡೋರೆ. ಈ ಹೋಟ್ಲು ಶಿವರಾಜ್ ಕುಮಾರ್ ಉದ್ಘಾಟನೆ ಮಾಡಿರೋದ್ರಿಂದ ಈ ಹೋಟ್ಲು ಯಶಸ್ವಿ ಆಗ್ತದೆ. ಯಾಕೆಂದರೆ ಶ್ರೀನಿವಾಸ್ ಅವ್ರ ರುಚಿ ಅಂದರೆ ಇಡೀ ಸುತ್ತಮುತ್ತ ಎಲ್ಲರೂ ಗೊತ್ತಿದೆ. ಶ್ರೀನಿವಾಸರು ಆ ಥರ ರುಚಿ ಕೊಡ್ತಾರೆ. ಅಂಥ ರುಚಿಯಾದ ಹೋಟ್ಲನ್ನು ಇವತ್ತು ಅವ್ರು ಮಾಡ್ತಾವ್ರೆ. ಅವ್ರಿಗೆ ಈ ಹೋಟ್ಲು ಯಶಸ್ವಿ ಆಗಬೇಕು. ಹೋಟ್ಲಲ್ಲಿ ತಿಂಡಿಗಳು ಜನಗಳ ಆಕರ್ಷಣೆ ನಾನು ಆಗಲೇ. ಯಾಕೆಂದರೆ ಶಿವರಾಜ್ ಕುಮಾರ್ ಬಂದವರೇ ಉದ್ಘಾಟನೆ ಮಾಡೋರಂತ ಕ್ಷಣಿಗೇ ಜನ ಆಕರ್ಷಣೆ ಆಗೋತಾರೆ. ಇವತ್ತು ನಾವು ಶ್ರೀನಿವಾಸ್ ಅವರು ಒಂದು 30 ವರ್ಷದ ಸ್ನೇಹಿತರುಗಳು. ಅವರು ನನ್ನನ್ನು ಶಿವರಾಜ್ ಕುಮಾರ್ ಜೊತೆ ನನ್ನನ್ನು ಕರೆದಿದ್ರು. ನಾನು ಬಂದು ಖುಷಿಯಾಗಿ ಬಂದು ಇವತ್ತು ಈ ಹೋಟ್ಲಲ್ಲಿ ಶಿವರಾಜ್ ಕುಮಾರ್ ಜೊತೆ ಈ ಹೋಟ್ಲನ್ನ ಉದ್ಘಾಟನೆ ನಾವು ಮಾಡಿದ್ದೀವಿ. ಇವತ್ತು ಇವತ್ತು ಶಿವರಾಜ್ ಕುಮಾರ್ ಅಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿವರಾಜ್ ಕುಮಾರ್ ಇಲ್ಲಬತ್ತರ ಅಲ್ಲಿ ಜನ ಇರೋದೇ ಮಾಮೂಲಿ. ಶಿವರಾಜ್ ಕುಮಾರ್ ಉದ್ಘಾಟನೆ ಮಾಡ್ತಾರೆ ಅಂದರೆ ಆ ಹೋಟ್ಲು ಸಕ್ಸಸ್ ಆಯಿತು ಅಂತ. ಶ್ರೀನಿವಾಸ್ ಅವರು ಈ ಹೋಟ್ಲಲ್ಲಿ ಸಕ್ಸಸ್ ಆಗಿ ಬೆಳೀತಾರೆ. ದೊಡ್ಡಮನೆ ಬಾಡೂಟದ ಒಂದು ಇವತ್ತು ಹೋಟಲ್ ಓಪನ್ ಆಗ್ತಾಯಿದೆ. ಈ ದೊಡ್ಡಮನೆ ಅನ್ನೋಂಥ ಬಾಡೂಟ ಅನ್ನೋತಕ್ಕಂಥ ಊಟಕ್ಕೆ ತಕ್ಕಂತೆ ಇದು ಕೂಡ ಇಲ್ಲಿ ಹೋಟಲ್ ನೋಡಿದಾಗ ದೊಡ್ಡಮನೆ ಥರನೇ ಕಾಣ್ತಾ ಇದೆ. ದೊಡ್ಡಮನೆ ಅಂದರೆ ದೊಡ್ಡತನ ಇರಬೇಕು, ಆ ದೊಡ್ಡದಾಗೇ ಇರಬೇಕು. ಮತ್ತು ಇಲ್ಲಿ ಇವತ್ತು ಎಲ್ಲ ಅನುಕೂಲಗಳನ್ನ ಏನು ಒಂದು ಸಪ್ಲೈಯರ್ಗಳಿಗಿರ್ಬೋದು, ಅಡುಗೆ ಮಾಡೋರಿಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ಇವತ್ತಿಲ್ಲಿ ಏನು ಈ ಒಂದು ಹೋಟೆಲ್ನ ಪ್ರಾರಂಭ ಮಾಡಿರ್ತಕ್ಕಂಥವರು ಶ್ರೀನಿವಾಸ್ ಅವರಿರ್ಬೋದು, ಗಿರೀಶ್ ಅವರಿರ್ಬೋದು, ಶಿವರಾಮ್ ಅವರಿರ್ಬೋದು, ಇವರಿಗೆ ಒಂದು ಸಹಕಾರಿಯಾಗಿ ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ನಾಗೇಶ್ ಅವರು ಕೂಡ ಇವತ್ತು ಇಲ್ಲಿದ್ದಾರೆ. ಈಗಾಗಲೇ ಇವರು ಬಂದು ನಮ್ಮ ಶಿವರಾಜ್ ಕುಮಾರ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿ ಹೋಗಿರ್ತಾರೆ ಅಂತ ನನಗೆ ಹೇಳಿದರು. ಅದರಿಂದ ನನಗೂ ನಾನು ಸ್ವಲ್ಪ ತಡವಾಗಿ ಬಂದೆ. ಇವತ್ತು ಈ ಹೋಟ್ಲನ್ನ ಪ್ರಾರಂಭ ಮಾಡಬೇಕಾದ್ರೆ ಮುಖ್ಯವಾಗಿ ಯಾರು ಅದನ್ನು ನಡೆಸ್ತಾರೋ ಅವರಿಗೆ ಬಹಳ ಜವಾಬ್ದಾರಿ ಬೇಕು. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಜನ ಏನು ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತಾರೆ. ಆದರೆ ಹೋಟ್ಲುಗಳಲ್ಲಿ ಬಂದು ಉದ್ಯೋಗ ಮಾಡೋಂಥವ್ರು ಭಾಳ ಕಡಿಮೆ, ಆ ಜನ ಸಿಗೋದೇ ಕಡಿಮೆ. ಅದರಲ್ಲೂ ಮುಖ್ಯವಾಗಿ ಏನು ಅಡುಗೆ ಮಾಡ್ತಾರಲ್ಲ ಅವರು ಸಿಗೋದು ತುಂಬ ಕಷ್ಟ. ಅಂಥವ್ರನ್ನ ಕರ್ಕೊಂಬಂದು ಅವ್ರಿಗೆಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಅವ್ರ ಕೈಯಲ್ಲಿ ಒಳ್ಳೆ ರುಚಿ ರುಚಿಯಾಗಿ ಅಡುಗೆ ಮಾಡಿಸಿ ಎಲ್ಲ ನಮ್ಮ ಏನು ಗ್ರಾಹಕರು ಬರ್ತಾರಲ್ಲ ಅವರಿಗೆ ಸಂತೋಷ ಆಗೋ ರೀತಿಯಲ್ಲಿ ರುಚಿಯಾಗಿ ಶುಚಿಯಾಗಿ ಇದ್ದರೆ ಮಾತ್ರ ಈ ಉದ್ಯಮವನ್ನು ನಡೆಸ್ಬೋದು ಅನ್ನೋದು ನನಗೂ ಕೂಡ ಇದರ ಬಗ್ಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ಉದ್ಯಮ ನಡೆಸಬೇಕಾದ್ರೆ ಅದೇನು ಹಣ ಮುಖ್ಯ ಅಲ್ಲ, ಇಲ್ಲಿರ್ತಕ್ಕಂಥ ನೌಕರರುಗಳು ಭಾಳ ಮುಖ್ಯ. ಮತ್ತು ಇಲ್ಲಿ ಕ್ಲೀನಿಂಗ್ ಇರಬೇಕು. ಕ್ಲೀನ್ ಇಲ್ಲ ಅಂತಂದರೆ 10 ದಿವಸ ಬಂದಿರ್ತಾರೆ ಕಸ್ಟಮರು, ಆದರೆ 1 ದಿವಸ ಏನಾದರೂ ಒಂದು ಉಪ್ಪು ಇನ್ನೊಂದು ಖಾರನೋ ಮಸಾಲೆನೋ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಮತ್ತೆ ಹೋಟ್ಲಲ್ಲಿ ಚೆನ್ನಾಗಿಲ್ಲ, ಅಲ್ಲಿಗೆ ಹೋಗೋದು ಬೇಡ, ಇಲ್ಲ ಯಾರಾದರೂ ಒಂದು ಸಪ್ಲೈಯರು ಏನಾದರೂ ಒಂದು ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರೆ ಅದು ಏ ಅಲ್ಲಿ ಸಪ್ಲೈಯರ್ಗಳೇ ಸರಿ ಇಲ್ಲ, ಆ ಹೋಟ್ಲ್ ಬೇಡಪ್ಪ ಬೇರೆ ಕಡೆ ಹೋಗೋಣ. ಇವತ್ತು ಈ ಉದ್ಯಮ ಭಾಳ ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಕೂಡ ಎಲ್ಲ ಹೋಟ್ಲುಗಳೇ. ಆದರೆ ವೆಜಿಟೇರಿಯನ್ ಹೋಟ್ಲುಗಳಿಗೂ ನಾನ್ ವೆಜಿಟೇರಿಯನ್ ಹೋಟ್ಲು ನಡೆಸೋದು ಎಲ್ಲನೂ ಕೂಡ ಕಷ್ಟ ಇದೆ. ಇವತ್ತು ಅದೇ ರೀತಿ ಗ್ರಾಹಕರು ಕೂಡ ತುಂಬ ಇದ್ದಾರೆ. ಮನೆಗಳಲ್ಲಿ ಕೆಲವರು ಅಡುಗೆನೇ ಮಾಡಲ್ಲ. ಅಯ್ಯೋ 4 ಜನಕ್ಕೆ ಯಾಕೆ ಯಾವುದೋ ಒಂದು ಹೋಟ್ಲಲ್ಲಿ ಹೋಗಿ ಒಂದು ಪಾರ್ಸಲ್ ತೊಗೊಂಡು ಹೋಗ್ಬಿಟ್ರೆ ಸಾಕು ಮನೆಯವರೆಲ್ಲ ತಿನ್ಬೋದು ಅನ್ನೋ ಒಂದು ಮನಸ್ಸು ಇವತ್ತು ಎಲ್ಲ ಜನಕ್ಕಿದೆ.
ಅದರಿಂದ ಇವತ್ತು ಒಂದು ಒಳ್ಳೆಯ ಉದ್ಯಮ ನೀವು ಪ್ರಾರಂಭ ಮಾಡಿದ್ದೀರಿ. ಈ ನಿಮಗೆ ದೇವರು ಒಳ್ಳೆಯದಾಗಲಿ. ನಿಮಗೆ ಈ ಒಂದು ಉದ್ಯಮೆಯಿಂದ ಇನ್ನೂ ಅನೇಕ ಕಡೆ ಇಂಥ ಒಂದು ಹೋಟ್ಲುಗಳನ್ನ ನೀವು ಮಾಡಿ ಇನ್ನೂ ನೀವು ಚೆನ್ನಾಗಾಗಿ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆ ದೇವ್ರನ್ನ ಕೇಳ್ಕೊಳ್ತಾ ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆರಾಧಿಸ್ತಾನೆ. ಏನಿವತ್ತು ಇಲ್ಲಿ ನೀವು ಬರ್ತಕ್ಕಂಥ ಜನ ಏನು 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 ನಾನ್ ವೆಜ್ ಹೋಟಲ್ ಊಟ ಮಾಡಬೇಕು ಅಂತ ಬಂದರೆ ಈ ಹೋಟ್ಲ್ನಲ್ಲಿ ತುಂಬ ರುಚಿಯಾಗಿ ಶುಚಿಯಾಗಿ, ಯಾಕೆಂದರೆ ಇವರು ಮೂರು ಜನನ ನಾನು ನೋಡಿದೆ. ಅದರಲ್ಲಿ ಶಿವರಾಮವರಂತೂ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಭಾಳ ಶುಚಿಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸ್ ಅವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಗೆ ಅವ್ರಿಗೆ ಇಲ್ಲಿಂದ ಅಡುಗೆ ಮಾಡಿಸಿ ಕಳಿಸ್ತಾ ಇದ್ರಂತೆ. ಅವರ ಇವರ ಒಂದು ಊಟ ಅಂತಂದರೆ ರುಚಿಯಾಗಿ ಇರ್ತಕ್ಕಂಥದ್ದನ್ನು ಇಷ್ಟಪಟ್ಟು ಇವರಿಗೆ ಅವರ ಆರ್ಡರ್ ಹೇಳಿ ಇಂತಿಂಥ ಐಟಮ್ಮೇ ತಗೊಂಬಂದು ಕೊಡಪ್ಪ ಅಂತೇಳಿ ಮಾಡ್ತಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದರಿಂದ ಇದು ನಿಜಕ್ಕೂ ಕೂಡ ಇದು ಭಾಳ ಸಕ್ಸಸ್ ಆಗ್ತದೆ. ಈ ಗ್ರಾಹಕರೆಲ್ಲ ಬಂದು ಇಲ್ಲಿ ಈ ಒಂದು ಊಟದಲ್ಲಿ ಚೆನ್ನಾಗಿ ಊಟ ಮಾಡಿ ಸಂತೋಷಪಟ್ಟು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಾಗ್ತದೆ ಅಂಥೇಳಿ ನಾನು ಗ್ರಾಹಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹೊಸಕೆರಳಿ ಕ್ರಾಸ್ಗೆ ಭಾಳ ಒಂದು ಈ ಒಂದು ದೊಡ್ಡಮನೆ ಬಾಡೂಟದ ಒಂದು ಹೋಟೆಲ್ ನಮಗೆ ಬೇಕಾಗಿತ್ತು. ಯಾಕೆಂದರೆ ನಾಟಿ ಸ್ಟೈಲು ಸೌದೆ ಒಲೆಯಲ್ಲಿ ಭಾಳ ಮುಖ್ಯವಾಗಿ ಮಾಡ್ತಾರೆ ಅಂದರೆ ಆರೋಗ್ಯಕರವಾಗಿರುತ್ತೆ ಅನ್ನೋದು ಎಲ್ಲರಿಗೂ ಅದು ಗೊತ್ತಿರತಕ್ಕಂಥದ್ದೇ. ನಮ್ಮ ತಂದೆ ತಾಯಿಂದೆಲ್ಲ ಸೌದೆ ಒಲೆಯಲ್ಲಿ ಹುಟ್ಟಿ 100 ವರ್ಷ 120 ವರ್ಷ ಬದುಕ್ತಾ ಇದ್ರು. ಹಾಗಾಗಿ ಸೌದೆ ಒಲೆಯಲ್ಲಿ ನಾವು ಊಟ ಮಾಡಿದ್ರೆ ಆರೋಗ್ಯನೂ ಹೆಚ್ಚುತ್ತೆ, ರುಚಿಕರನೂ ಹೆಚ್ಚುತ್ತೆ ಅನ್ನೋದು ಒಂದು ಭಾವನೆ. ಮತ್ತು ಈ ಸುತ್ತಮುತ್ತಲಿನ ಬಡಾವಣೆ ಜನಕ್ಕೆ ಈ ಒಂದು ಹೋಟೆಲ್ ಭಾಳ ಅತ್ಯವಶ್ಯಕವಾಗಿ ಬೇಕೇ ಬೇಕು. ಹಾಗಾಗಿ ಇವರು ಪ್ರಾರಂಭ ಮಾಡೋದು ಭಾಳ ಸಂತೋಷ. ಇದು ನಂದೇ ಹೋಟೆಲ್ಲು, ಇದೊಂಥರ ಫ್ಯಾಮಿಲಿಗೆ ಬರೋಕ್ಕೆ ಕೂಡ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಹಂಗಾಗಿ ಎಲ್ಲರೂ ಬಂದು ಒಂದ್ಸಲ ಟೇಸ್ಟ್ ನೋಡಿ ಈ ಹೋಟ್ಲನ್ನ ಅಭಿವೃದ್ಧಿಗೆ ತಾಳ ಶ್ರಮಿಸಬೇಕು. ಹಾಗಾಗಿ ಗಿರೀಶ್ ಅವ್ರಿಗೆ ನಾನು ತುಂಬ ಹೃದಯದ ಒಂದು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ.